ಅವರೆಲ್ಲ PU ಮುಗಿಸಿ ಸಿನಿಮಾಟೋಗ್ರಫಿ ಕಲಿಯೋಕೆ ಅಂತ ಬಂದಿದ್ರು. ಕಲಾ ಕನಸುಗಳನ್ನು ಹೊತ್ತು ಬಂದವರು ಚಿತ್ರನಗರಿಯಲ್ಲಿ ಮಿಂಚಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಕಾಲೇಜಿಗೆ ಹೆಜ್ಜೆ ಇಟ್ಟಾಗ ಅವರ ಕನಸುಗಳೆಲ್ಲ ನುಚ್ಚು ನೂರಾಗಿದ್ವು. ಬಿಕು ಎನ್ನುತ್ತಿರೋ ಬೃಹತ್ತಾದ ಕಟ್ಟಡ, ಕೆಟ್ಟು ನಿಂತಿರೋ ಸೋಲಾರ್ ವಿದ್ಯುತ್ ಕಂಬಗಳು, ಕತ್ತಲಾದರೆ ಓಡಾಡೋಕೆ ಭಯವಾಗುವ ವಾತಾವರಣ, ಕ್ಯಾಂಡಲ್ ಬೆಳಕಲ್ಲೇ ದಿನದೂಡ್ತಿರೋ ವಿದ್ಯಾರ್ಥಿಗಳು, ಅವ್ಯವಸ್ಥೆಗಳ ಆಗರವಾದ ಹೆಸರುಘಟ್ಟ ಚಲನಚಿತ್ರ ಕಾಲೇಜ್, ಮೂಲ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಕಂಗಾಲು, ಬೆಂಗಳೂರು ಹೊರವಲಯದ ಹೆಸರುಘಟ್ಟದಲ್ಲಿರೋ ಸರ್ಕಾರಿ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಅವ್ಯವಸ್ಥೆಯ ಆಗರವಾಗಿದೆ. ಚಿತ್ರರಂಗದಲ್ಲಿರೋ ಶೇಕಡ 80% ಸಿನಿಮಾಟೋಗ್ರಫಿ ಹಾಗೂ ಸೌಂಡ್ ಇಂಜಿನಿಯರ್ಸ್ ಇದೇ ಕಾಲೇಜಿನಲ್ಲಿ ಓದಿದವರೇ. ಆದರೆ ಇದೀಗ ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಲ್ಲಿ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು, ಅವರೂ ಸಹ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಹಾಸ್ಟೆಲ್ ಇದ್ರೂ ಊಟ ಸಿಗದ ಹಿನ್ನೆಲೆ ಪಕ್ಕದ ಕ್ಯಾಂಟೀನ್ಗೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೆಸರುಘಟ್ಟದವರೆಗೂ ಬಸ್ ಇದೆ, ಅಲ್ಲಿಂದ 6 ಕಿಲೋಮೀಟರ್ ಬಸ್ ಇಲ್ಲ. ಆಕ್ಚುಲಿ 266 ಬರಬೇಕಾಗಿತ್ತು, ಇವಾಗ ಅದು ಬರ್ತಲ್ಲ ಸರ್. ಅವ್ರ ಹೆಸರುಘಟ್ಟನ್ನೇ ಲಾಸ್ಟ್ ಮಾಡಿದ್ದಾರೆ, ಅದು ಒಂದು ಪ್ರಾಬ್ಲಮ್ಮು. ಆಮೇಲೆ ಲೆಕ್ಚರರ್ಸ್ ತುಂಬ ಕಡಿಮೆ ಇದ್ದಾರೆ, ಅದು ಪ್ರಾಬ್ಲಮ್ ಇದೆ. ಆಮೇಲೆ ಇವಾಗ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ಡಿಜಿಟಲ್ ಟೆಕ್ನಾಲಜಿ ಇದೆ, ನಮ್ಮ ಕಾಲೇಜಲ್ಲಿ ಕ್ಯಾಮ್ರಾ ಇಲ್ಲ. ಅಲ್ಲಿ ಇರೋದೇ 2 ಕ್ಯಾಮ್ರಾ ಸರ್, ಒಂದು ಆರಿ ಫ್ಲೆಕ್ಸ್ 355 ಇದೆ, ಅದು ಔಟ್ಡೇಟೆಡ್. ಇನ್ನೊಂದು ಇದೆ ಆರಿ ಫ್ಲೆಕ್ಸ್ 535B ಅಂತ ಒಂದು ಕ್ಯಾಮ್ರಾ ಇದೆ. ಎರಡು ರನ್ನಿಂಗ್ ಕಂಡೀಷನ್ ಇಲ್ಲ. ಸರ್ಕಾರದಿಂದ ಏನನ್ನ ಒಂದು ಡಿಜಿಟಲ್ ಕ್ಯಾಮ್ರಾ, ಡಿಜಿಟಲ್ ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟ ರೆಡ್ ಎಪಿಕೋ ಯಾವ್ದೋ ಒಂದು ಕ್ಯಾಮ್ರಾ ತರಿಸಿದ್ರೆ ಸಾಕು. ಇನ್ನು ಕಳೆದ 20 ವರ್ಷಗಳಿಂದ ಯಾವೊಬ್ಬ ಶಿಕ್ಷಣ ಮಂತ್ರಿಗಳು ಕೂಡ ಇತ್ತ ತಲೆ ಹಾಕಿಲ್ಲ. ನೆಪ ಮಾತ್ರಕ್ಕೆ ಒಂದು ಬಸ್ ಬಂದು ಹೋಗ್ತಿತ್ತು, ಅದು ಸರಿಯಾಗಿ ಟೈಮ್ಗೆ ಬರ್ತಿಲ್ಲ. ಹೀಗಾಗಿ ಸರ್ಕಾರ ಹೊಸ ಫಿಲ್ಮ್ ಸಿಟಿ ಮಾಡುವುದಕ್ಕಿಂತ ಇರೋ ಫಿಲ್ಮ್ ಸಿಟಿ ಹಾಗೂ ಟಿವಿ ಇನ್ಸ್ಟಿಟ್ಯೂಟ್ಗಳನ್ನ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಪ್ರಾಂಶುಪಾಲರ ಅಭಿಪ್ರಾಯವಾಗಿದೆ. ವಾರ್ತೆಗಳು, ಸಿಬ್ಬಂದಿ ಇಲ್ಲ, ಸಿಬ್ಬಂದಿ 50 ಜನ ಇರಬೇಕಾಗಿತ್ತು. ಬರೀ ಸಿನಿಮಾಟೋಗ್ರಫಿಯಲ್ಲಿ ಒಬ್ಬ ಉಪನ್ಯಾಸಕರು, ಸೌಂಡ್ ವಿಭಾಗದಲ್ಲಿ ಒಬ್ಬ ಉಪನ್ಯಾಸಕರು ಇರೋದ್ರಿಂದ ಎಲ್ಲ ಅತಿಥಿ ಉಪನ್ಯಾಸಕರ ಮೇಲೆ ನಾವು ಅವಲಂಬಿಸಬೇಕಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಉಪನ್ಯಾಸಕರು ಇಲ್ಲದೇ ಇರೋದ್ರಿಂದ ಸೇರಲು ಇಚ್ಛೆ ಪಡ್ತಾ ಇಲ್ಲ. ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ವಿದ್ಯಾರ್ಥಿಗಳು ಕಡಿಮೆ ಇರೋದ್ರಿಂದ ಯಾವುದೇ ನಾವು ಬಡ್ಜೆಟ್ ಅಥವಾ ಅಲೋಕೇಶನ್ಸನ್ನ ಜಾಸ್ತಿ ಸಿಗ್ತಾ ಇಲ್ಲ. ಲಿಮಿಟೆಡ್ ಗ್ರ್ಯಾಂಟ್ಸಲ್ಲಿ, ಅನುದಾನದಲ್ಲಿ ಇವೆಲ್ಲ ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಪುಣೆ ಮತ್ತು ಕೋಲ್ಕತ್ತಾದ ಫಿಲ್ಮ್ ಮತ್ತು ಟಿವಿ ಕೋರ್ಸ್ಗಳು ಆಲ್ ಇಂಡಿಯಾ ಮಾನ್ಯತೆ ಪಡೆದಿರೋದ್ರಿಂದ ಪದವಿ ಎಂದು ಪರಿಗಣಿಸಿದ್ದಾರೆ. ಈ ಸಂಸ್ಥೆಗಳಿಗೆ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತೆ. ಆದರೆ ರಾಜ್ಯದಲ್ಲಿ ಡಿಪ್ಲೊಮಾ ಮಾನ್ಯತೆ ಕೊಟ್ಟಿರುವುದರಿಂದ ಈ ಕಾಲೇಜುಗಳ ಅಭಿವೃದ್ಧಿಗೆ ಧಕ್ಕೆಯಾಗ್ತಿದೆ. ಸರ್ಕಾರ ಇನ್ನಾದರೂ ಇತ್ತ ಗಮನ ಹರಿಸಿ ಅಳಿವಿನಂಚಿನಲ್ಲಿರೋ ಕಾಲೇಜನ್ನ ಅಭಿವೃದ್ಧಿ ಮಾಡಲಿ ಅನ್ನೋದು ವಿದ್ಯಾರ್ಥಿಗಳ ಒಕ್ಕೊರಲ ಬೇಡಿಕೆಯಾಗಿದೆ. ಮೂರ್ತಿ, TV9, ನೆಲಮಂಗಲ.